ವೆಲ್ಕಮ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾವು ಮ್ಯಾಟ್ರಿಕ್ಸ್ ಬಗ್ಗೆ ತಿಳಿದುಕೊಳ್ಳೋಣ ಸೊ ಮ್ಯಾಟ್ರಿಕ್ಸನ್ನು ಹೇಗೆ ಬರೆಯಲಾಗುತ್ತದೆ ಮತ್ತು ಅದರ ಆರ್ಡರ್ ಕೂಡ ಹೇಗೆ ಬರೆಯಲಾಗುತ್ತದೆ ಎಂದು ನಾವು ನೋಡೋಣ ಮ್ಯಾಟ್ರಿಕ್ಸ್ ಎಂದರೇನು ಓಕೆ ನಿಮಗೆ ತಿಳಿದಿರಬಹುದು ಮ್ಯಾಟ್ರಿಕ್ಸನ್ನು ದ ನಂಬರ್ ಆಫ್ ರೋಸ್ ಆ್ಯಂಡ್ ನಂಬರ್ ಆಫ್ ಕಾಲಮ್ಸ್ ಅರೇಂಜ್ ಇನ್ ಎ ರೆಕ್ಟ್ಯಾಂಗ್ಯುಲರ್ ಅರಿ ಅಂದರೆ ಅಡ್ಡ ಮತ್ತು ಕಂಬ ಸಾಲಗಳು ವ್ಯವಸ್ಥಿತವಾಗಿ ಬ್ರೆಕೆಟಲ್ಲಿ ಬರೆಯೋದಕ್ಕೆ ನಾವು ಮ್ಯಾಟ್ರಿಕ್ಸ್ ಅನ್ನತೇವೆ ಉದಾಹರಣೆ ನಮ್ಮ ಮೊಬೈಲ್ ಇರುವಂಥ ಬಟನ್ಗಳನ್ನು ಕೂಡ ನೋಡಬಹುದು ನೀವು ಅಥವಾ ಕ್ಲಾಸ್ ರೂಮ್ನ ಟೈಮ್ ಟೇಬಲ್ ನೋಡ್ಬೋದು ಅಥವಾ ವಿದ್ಯಾರ್ಥಿಗಳು ಕೂ ಕೂತಿರಂಥ ಸಿಟ್ಟಿಂಗ್ ಅರೇಂಜ್ಮೆಂಟ್ ನೋಡ್ಬೋದು ಅಥವಾ ಬಸ್ಸಿನಲ್ಲಿ ಸಿಟ್ಟಿಂಗ್ ಅರೇಂಜ್ಮ್ ಅರೇಂಜ್ಮೆಂಟ್ ಕೂಡ ನೋಡಬಹುದು ನೀವು ರೋಸ್ ಆ್ಯಂಡ್ ಕಾಲಮ್ ಅಡ್ಡ ಸಾಲು ಮತ್ತು ಕಂಬ ಸಾಲು ವ್ಯವಸ್ಥಿತವಾಗಿ ಮಾಡಲಾಗುತ್ತದೆ ಇದು ಮ್ಯಾಟ್ರಿಕ್ಸನ್ನು ಸೂಚಿಸುತ್ತದೆ ಓಕೆ ಸೊ ಮ್ಯಾಟ್ರಿಕ್ಸ್ ಬರುವ ಬರೆಯೋ ವಿಧಾನ ಸೊ ಉದಾಹರಣೆಗೆ ನಾವು ಜನರಾಗಿ ತೆಗೆದುಕೊಳ್ಳೋಣ ಸೊ ಮೊದಲು ಮ್ಯಾಟ್ರಿಕ್ಸನ್ನು ಬರೆಯೋಲ್ಲಿ ನಾವು ಈ ರೀತಿ ನಾವು ಅರೆ ಬ್ರಕೆಟನ್ನು ತೆಗೆದುಕೊಳ್ಳೋಣ ಮೊದಲಿಗೆ ಎಲಿಮೆಂಟ್ಸ್ ಬರೆದುಕೊಳ್ಳೋಣ ಒಳಗೆ ಎಲಿಮೆಂಟ್ಸ್ ಅಂದರೆ ಎ ಒನ್ 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 ಟು ಎ ಒನ್ ತ್ರೀ ಹಾಗೆ ಮುಂದುವರಿಯುತ್ತಾ ಹೋಗಿ ಎ ಒನ್ ಜೆ ಹಾಗೆ ಮುಂದುವರಿತಾ ಹೋಗಿ ಎ ಒನ್ ಎನ್ ಓಕೆ ಇದು ಅಡ್ಡ ಸಾಲತ್ತು ಎರಡನೇ ಅಡ್ಡ ಸಾಲತ್ತು ಎ ಟು ಒನ್ ಎ ಟು ಟೂ ಎ ಟು ತ್ರೀ ಹಾಗೆ ಬರೆಯುತ್ತಾ ಹೋಗಿ ಎ ಟು ಜೆ ಅಂತ ಬರೆಯಬಹುದು ಹಾಗೆ ಮುಂದೆ ಹೋದಂತೆ ಎ ಟು ಎನ್ ಆಗುತ್ತದೆ ಹಾಗೆ ಮುಂದುವರಿಯುತ್ತಾ ಹೋಗಿ ಎ ಐ ಒನ್ ಅಂತ ತೆಗೆದುಕೊಳ್ಳೋಣ ನಂತರ ಮುಂದೆ ಎರಡನೇದು ಎ ಐ ಟು ಎ ಐ ತ್ರೀ ಹಾಗೆ ಮುಂದೆ ಹೋಗುತ್ತಾ ಎ ಐ ಜೆ ನಂತರ ಮುಂದೆ ಹೋಗುತ್ತಾ ಎ ಐ ಎನ್ ಆಗುತ್ತದೆ ಓಕೆ ಹಾಗೆ ಈ ರೀತಿ ಅಡ್ಡಿಸಲು ಮುಂದುವರಿಯುತ್ತಾ ಹೋಗಿ ಕೊನೆಯದಾಗಿ ಎಂ ಒನ್ ಅಂತ ತೆಗೆದುಕೊಳ್ಳೋಣ ಓಕೆ ಎ ಎಂ ಟು ಎಮ್ ತ್ರೀ ಹಾಗೆ ಮುಂದುವರಿಯುತ್ತಾ ಹೋಗಿ ಎ ಎಮ್ ಜೆ ಹಾಗೆ ಮುಂದುವರಿತ ಹೋಗಿ ಎ ಎಮ್ ಎನ್ ಈ ರೀತಿಯಾಗಿ ನಾವು ಅಡ್ಡ ಸಾಲು ಮತ್ತು ಕಂಬ ಸಾಲುಗಳು ವ್ಯವಸ್ಥಿತ ವ್ಯವಸ್ಥಿತವಾಗಿ ಈ ಬ್ರೇಕೆಟನ್ನು ಬರೆದರೆ ನಾವು ಮೆಟ್ರಿಕ್ಸ್ ಅನ್ನುತ್ತೇವೆ ಇದು ಜನ್ರಲ್ ಫಾರ್ಮ್ ಆಯಿತು ಓಕೆ ಇದರ ಆರ್ಡರ್ ನೋಡೋಣ ನಾವು ಆರ್ಡರ್ ಅಂದರೆ ಇಲ್ಲಿ ನಾವು ಎಮ್ ಬಾಯ್ ಎನ್ ನೀವು ಎಕ್ಸಾಂಪಲ್ ನೋಡಬಹುದು ನೋಡಿರಬಹುದು ಕೊನೆಯದಾಗಿ ಈ ರೀತಿ ಬರೆಯುತ್ತಾರೆ ಎಂ ಬಾಯ್ ಎನ್ ಓಕೆ ಎಮ್ ಅಂದರೆ ರೋಸ್ ಅಥವಾ ಅಡ್ಡ ಸಾಲು ಬೈ ಎನ್ ಎಂದರೆ ಕಂಬ ಸಾಲು ಎಷ್ಟಿವೆ ಅಂದರೆ ನೋಡಬೇಕು ಸೊ ಉದಾಹರಣೆಗೆ ಇಲ್ಲೊಂದು ಮ್ಯಾಟ್ರಿಕ್ಸ್ ಬರೀತಾನೆ ಮ್ಯಾಟ್ರಿಕ್ಸ್ ಎ ಎಂದು ತೆಗೆದುಕೊಳ್ಳೋಣ ಓಕೆ ಜನರಲ್ಲಿ ನಾವು ಮೆಟ್ರಿಕ್ಸನ್ನು ಕ್ಯಾಪಿಟಲ್ ಲೆಟರಲ್ಲಿ ಸೂಚಿಸುತ್ತೇವೆ ಅದರಲ್ಲೂ ಒಳಗಿರುವಂಥ ಎಲಿಮೆಂಟ್ಸ್ಗಳನ್ನು ನಂಬರ್ದಲ್ಲಿ ಇರ್ಬೋದು ಅಥವಾ ಸ್ಮಾಲ್ ಲೆಟರ್ನಲ್ಲಿ ಇರ್ಬೋದು ಓಕೆ ಇದು ನೋಡಿ ಟೂ ಒನ್ ಜೀರೋ ಒನ್ 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 ಟೂ ತ್ರೀ ಒನ್ ಈ ರೀತಿಯಾಗಿ ಈ ರೀತಿಯಾಗಿ ಇದೆ ಈ ಮ್ಯಾಟ್ರಿಕ್ಸ್ ಎಷ್ಟು ರೋಸ್ ಅಡ್ಡ ಸಾಲು ಒಂದು ಎರಡು ಮೂರು ಮೊದಲು ನಾವು ರೋ ಬರಿಬೇಕು ಬಾಯ್ ನಂತರ ಕಾಲಮ್ನ ಎನಿಸಬೇಕು ಒಂದು ಎರಡು ಮೂರು ಓಕೆ ಇದು ಸಾಧಾರಣ ಸಿಂಪಲ್ ಆಯಿತು ನಾವು ಬೇರೆ ರೀತಿ ತೆಗೆದುಕೊಳ್ಳೋಣ ಒಂದು ಮ್ಯಾಟ್ರಿಕ್ಸ್ ಬಿ ಆಗಿ ತೆಗೆದುಕೊಳ್ಳೋಣ ಇಲ್ಲಿ ನೋಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಈ ರೀತಿಯಾಗಿದೆ ಮೊದಲ ನಾವು ಎಷ್ಟು ಅಡ್ಡ ಸಾಲು ನೋಡಬೇಕು ಒಂದು ಎರಡು ಮೂರು ಇಲ್ಲಿ ಮೂರು ಅಡ್ಡ ಸಾಲುಗಳು ಆ್ಯಂಡ್ ಎಷ್ಟು ಕಂಬ ಸಾಲುಗಳು ಎರಡುವೆ ಈ ರೀತಿಯಾಗಿ ಬರೀಬೇಕು ಮತ್ತೊಂದು ತೆಗೆದುಕೊಳ್ಳೋಣ ಓಕೆ ಸೊ ಒನ್ ಟೂ ಸಿಕ್ಸ್ ಫೈವ್ ಫೋರ್ ತ್ರೀ ಈ ರೀತಿಯಾಗಿ ಮೆಟ್ರಿಕ್ಸ್ ಇದೆ ಇದು ಎಷ್ಟು ಅಡ್ಡ ಸಾಲುಗಳೇ ಇಲ್ಲಿ ಎರಡು ಅಡ್ಡ ಸಾಲುಗಳಿವೆ ಒಂದು ಅಡ್ಡ ಅಡ್ಡ ಸಾಲು ಬರಿದು ನಂತರ ಎಷ್ಟು ಕಂಬ ಸಾಲು ಆ ನಂತರ ಬರೀ ಬರೀಬೇಕು ಸೊ ಇದು ಜನರಲ್ ಫಾರ್ಮ್ ಮತ್ತು ಮೆಟ್ರಿಕ್ಸು ಇದು ಅದರ ಆರ್ಡರ್ನ ಹೇಗೆ ಬರೆಯುತ್ತಾರೆ ಅಂದರು ನೀವು ತಿಳಿದ್ರಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಕೂಡ ಹಾಕಿ ಸಬ್ಸ್ಕ್ರೈಬ್ ಮಾಡೋದನ್ನು ಮುಂದೆ ಬರುವಂಥ ವಿಡಿಯೋ ನೋಟಿಫಿಕೇಶನ್ ನಿಮಗೆ ದೊರೆಯುತ್ತದೆ